ಗಿಳಿ, ಕಾಗೆ, ಅಳಿಲು, ಪಾರಿವಾಳ ಹೀಗೆ ಹಲವಾರು ಪಕ್ಷಿಗಳು ಮತ್ತು ಈ ಅಳಿಲುಗಳು ಇಲ್ಲಿ ಒಂದು ದಿನ ಫುಡ್ ಹಾಕ್ತಾರೆ, ಫುಡ್ ಆಹಾರ ಹಾಕ್ತಾರೆ. ಇದನ್ನು ಒಂದು ಕಾಯಕ ಥರ ನಡೆಸ್ತಾ ಇದ್ದಾರೆ. ಅವರು ಯಾರು ಅಂದರೆ ಅವ್ರ ಹೆಸರು ಮಂಜು ನೋಡು, ಕಾಗೆನೂ ಬರ್ತಾ ಇದೆ, ಗಿಳಿ, ಅಳಿಲು ಈ ಥರ ನೂರಾರು ಪಕ್ಷಿಗಳು ಮತ್ತು ಅಳಿಲುಗಳು ಎಲ್ಲ ಬಂದು ಈ ಆಹಾರ ತಿಂದು ತಿಂದು ಹೋಗ್ತಾ ಇದೆ. ಅದು ಬೆಳಿಗ್ಗೆ ಮತ್ತು ಸಂಜೆ ಒಂದು ಕಾಯಕ ಥರ ಮಾಡ್ತಾ ಇದ್ದಾರೆ. ಅವ್ರ ಹೆಸರು ಈಗ ಸ್ವಲ್ಪ ಹೊತ್ತಲ್ಲೇ ಹೇಳ್ತೀನಿ ನಿಮಗೆ. ಅವರಿಲ್ಲೇ ನಮ್ಮ ಪಕ್ಕದಲ್ಲೇ ಕೂತಿದ್ದಾರೆ. ಇನ್ನೂ ಹಲವಾರು ವರ್ಷಗಳಿಂದ ಅದೇ ಕಾಯಕ ಮಾಡ್ತಾ ಇದ್ದಾರೆ ನೋಡಿ. ಬೆಳಿಗ್ಗೆ ಮತ್ತು ಸಂಜೆ ಗಿಳಿಗಳಿಗೆ, ಕಾಗೆ, ಅಳಿಲು, ಪಾರಿವಾಳ ಮತ್ತು ನೋಡಿ ಅಳಿಲುಗಳು ಬರ್ತವೆ. ಇದು ಇದೇ ಟೈಮಲ್ಲಿ ಆಗುತ್ತಂತ ಅವ್ರಿಗೆ ಗೊತ್ತು. ಕರೆಕ್ಟ್ ಟೈಮ್ಗೆ ಹಕ್ಕಿಗಳು ಬರ್ತವೆ, ಅಳಿಲು ಬರುತ್ತೆ. ಬೆಳಿಗ್ಗೆನೂ ಒಂದು 10-11 ಗಂಟೆಗೆ ಈ ಥರ ಫುಡ್ ಹಾಕ್ತಾರೆ, ಸಂಜೆ 1-5 ಗಂಟೆಗೆ ಆ ಥರ ಹಾಕ್ತಾರೆ. ಅವ್ರ ಹೆಸರೇ ಇವರು ಇಲ್ಲೇ ಕೂತಿದ್ದಾರೆ ಪಕ್ಕದಲ್ಲಿ. ಅವ್ರ ಹೆಸರು ಮಂಜುನಾಥ ಅಂತ, ಮಂಜುನಾಥ ಅಂತ ನೋಡಿ. ಅವರು ಬೇಡ ಅಂತಾರೆ, ಅವರು ಇದನ್ನು ಕಾಯಕವಾಗಿ ಮಾಡ್ತಾ ಇದ್ದಾರೆ ತುಂಬ ವರ್ಷದಿಂದ. ಅವರು ಎಲ್ಲಿ ತೋರಿಸ್ಕೊಳ್ಳೋಕೆ ಇಷ್ಟಪಡಲ್ಲ. ಇವ್ರ ಹೆಸರು ಮಂಜು. ಇವರು ಇದನ್ನು ಒಂದು ವೃತ್ತದ ಥರ ತುಂಬ ವರ್ಷದಿಂದ ಮಾಡ್ತಾ ಇದ್ದಾರೆ, ತುಂಬ ಸೇವೆ ಥರ. ಅವರಿಗೆ ಪ್ರಾಣಿ ಪಕ್ಷಿಗಳೇ ದೇವರು, ಅದಕ್ಕಾಗಿ ಅವರು ಇದಕ್ಕಾಗಿ ಒಂದು ವೃತ್ತದ ಥರ ಮಾಡ್ತಾ ಇದ್ದಾರೆ ನೋಡಿ. ಇದು ನೋಡಿ ಅವರು ಖುಷಿ ಪಡ್ತಾರೆ. ಹೇಗೋ ಕಷ್ಟಪಟ್ಟು ದುಡ್ಡು ಹೊಂದಿಸಿ ಫುಡ್ಡೆಲ್ಲ ತಂದು ಇಲ್ಲ ಹಾಕ್ತಾರೆ. ಈ ಥರ ಅವರು ಹಲವಾರು ವರ್ಷಗಳಿಂದ ಮಾಡ್ತಾ ಇದ್ದಾರೆ. ತಮಗೆ ಊಟ ಇಲ್ಲಾದರೂ ಸಹ ತಾವು ಉಪವಾಸವಿದ್ದು ಈ ಪಕ್ಷಿಗಳಿಗೆ, ಅಳಿಲುಗಳಿಗೆ ಈ ನೋಡಿ ಹೇಗೆ ಗಿಳಿಗಳು ಮುದ್ದು ಮುದ್ದು ಗಿಳಿಗಳು ಬಂದು ಸಂಜೆ 5 ಗಂಟೆ ಆಗ್ತಿದ್ದಂಗೆ ಚುಂಚು ಅನ್ನೋಕೆ ಶುರು ಮಾಡುತ್ತೆ ಹಕ್ಕಿಗಳು. ಇವರು ಫುಡ್ ಹಾಕ್ತಾರೆ ಅಂತ ಗೊತ್ತಿರೋದ್ರಿಂದ ನೋಡು. ಇವರು ವೆರಿ ಸಿಂಪಲ್ ಮ್ಯಾನ್ ಮಂಜುನಾಥ್. ಇವರು ಬೇರೆ ಏನಿಲ್ಲ, ಹಕ್ಕಿಗಳಿಗಾಗಿ ಮತ್ತು ಈ ಪಶು ಪಕ್ಷಿಗಳಿಗಾಗಿ ಮತ್ತು ಅಳಿಲುಗಳಿಗಾಗಿ ಸಂಪೂರ್ಣ ಡೆಡಿಕೇಟಾಗಿ ಇದು ಮಾಡ್ತಾ ಇದ್ದಾರೆ ಅವರು. ಇದೊಂದು ಸೇವೆ, ಅವ್ರಿಗೊಂದು ಸಮಾಧಾನ ಕೊಟ್ಟಿದೆ ನೋಡು. ಅಲ್ಲಿ ಅವ್ರು ಹಾಕಿ ಅದು ನೋಡ್ತಾ ಇದ್ದಾರೆ ನೋಡಿ, ಹಕ್ಕಿಗಳು ತಿನ್ನೋದನ್ನು ನೋಡಿ ಒಂದು ಖುಷಿ ಸಂತೃಪ್ತಿ ಭಾವನೆ ಇದೆ ಅವ್ರಿಗೆ. ಒಂಥರ ಒಂದು ಸಂತೃಪ್ತಿ ಭಾವನೆಯಲ್ಲಿ ಕೂತಿದ್ದಾರೆ ಅವ್ರಿಗೆ. ಅದು ತಾವು ಉಪವಾಸ ಇದ್ರೆ ಪರವಾಗಿಲ್ಲ, ಹಕ್ಕಿಗಳು ಖುಷಿಯಿಂದ ಇರಬೇಕು, ಪ್ರಾಣಿ ಪಕ್ಷಿಗಳು ಖುಷಿಯಿಂದ ಇರಬೇಕು, ನೇಚರ್ ಖುಷಿಯಾಗಿರಬೇಕು ಅನ್ನೋದು ಅವ್ರದ್ದೊಂದು ಕಾಯಕ ನೋಡಿ. ಈ ಥರ ಒಂದು ಇಲ್ಲಿ ಒಂದು ಒಂದಲ್ಲ ಎರಡಲ್ಲ ವರ್ಷಗಳಿಂದ, ಹಲವಾರು ವರ್ಷಗಳಿಂದ ಮಾಡ್ತೀವಿ ನೋಡು. ನೂರಾರು ಅಳಿಲುಗಳು ಒಂದೇ ಸಲ ಬರ್ತವೆ ಇಲ್ಲಿ ಸ್ವಚ್ಛಂದವಾಗಿ ಆಟ ಆಡಿಕೊಂಡು ತಿಂದ್ಕೊಂಡು. ಅದು ಅಳಿಲುಗಳು, ಗಿಳಿ, ಪಾರಿವಾಳಗಳು ಎಷ್ಟೇ ಫುಡ್ ಹಾಕರೂ ಕೆಲವೇ ಕ್ಷಣಗಳಲ್ಲಿ ಖಾಲಿ ಮಾಡಿಬಿಡ್ತವೆ ನೋಡಿ. ಇದು ಒಂದು ನಿಸ್ವಾರ್ಥದಿಂದ ಮಾಡ್ತಾ ಇದ್ದಾರೆ. ಅವರ ಹೆಸರು ಮಂಜುನಾಥ್ ಅಂತ ನೋಡಿ ಕೂತಿದ್ದಾರೆ. ಒಂದು ಸಂತೃಪ್ತವಾದಿಂದ ಇದು ಒಂದು ಕಾಯಕ, ಯಾವುದೇ ಪ್ರಚಾರದ ಹಂಗಿಲ್ಲದೆ ಅವರು ಇದನ್ನೆಲ್ಲ ಮಾಡ್ತಾ ಇದ್ದಾರೆ ನೋಡಿ. ಎಷ್ಟೆಲ್ಲ ಅಳಿಲು ಅಳಿಲುಗಳ ಬಗ್ಗೆ ನೋಡಿ, ಅಳಿಲುಗಳು, ಗಿಳಿಗಳು ಒಮ್ಮೊಮ್ಮೆ ತುಂಬ ಜಾಸ್ತಿ ಬರ್ತವೆ. ಇವತ್ತು ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು. ಸಂಜೆ ಹಲವಾರು ಸಂಖ್ಯೆಯಲ್ಲಿ ಅಳಿಲುಗಳು, ಗಿಳಿ, ಪಾರಿವಾಳ, ಕಾಗೆ ಒಮ್ಮೊಮ್ಮೆ 10 ದಿವಸ ಬರುತ್ತೆ. ಯಾವುದೆಲ್ಲ ಪಕ್ಷಿ? ಗಿಳಿ, ಕಾಗೆ, ಪಾರಿವಾಳ, ಹದ್ದು, ಅಳಿಲು, ಗರುಡನೂ ಸಹ ಬರುತ್ತೆ ಅಂತ ನೋಡಿ. ಎಲ್ಲ ಇವ್ರು ಫ್ರೆಂಡ್ ಆಗಿಬಿಟ್ಟಿದ್ದಾರೆ. ಮೈನಾ ಹಕ್ಕಿನೂ ಬರುತ್ತೆ ಒಂದು. ಇದೆಲ್ಲ ನೋಡ್ರೆ ಒಂದು ನೇಚರ್ ಜೊತೆ ನಾವು ಹೇಗೆ ಸಂಬಂಧ ಬೆಳೆಸ್ಬೇಕು ಅನ್ನೋದು. ಹೇಗೆ ಒಂದು ಎಲ್ಲ ಸ್ವಚ್ಛಂದವಾಗಿ ಇವರೆಲ್ಲ ತಿನ್ಕೊಂಡು ಆಟ ಆಡಿಕೊಂಡು. ಇದು ನಿಜವಾದ ಸೇವೆ. ಯಾವುದೇ ಪ್ರಚಾರಗಳಿಲ್ಲ, ಯಾವುದೇ ಜಾಹೀರಾತಿಲ್ಲ, ಸೈಲೆಂಟಾಗಿ ಮೌನವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಒಬ್ಬ ಮೌನಿ ಥರ ಅವರು ಸೈಲೆಂಟಾಗಿ ಮಾಡ್ತಾರೆ. ಈ ಹಕ್ಕಿಗಳು ತಿಂದರೆ ತುಂಬ ಖುಷಿ ಈ ಥರ.